ರಾಜ್ಯಸಭೆಯಲ್ಲಿ ನಟ ಜಗ್ಗೇಶ್ ಕನ್ನಡದಲ್ಲೇ ಮಾತನಾಡಿದ್ದಾರೆ. ನೋಡಿ, ಕನ್ನಡದಲ್ಲಿ ಮಾತನಾಡಿ, ಕನ್ನಡದಲ್ಲೇ ಮಾತನಾಡುವಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಕನ್ನಡಿಗೆ ಹೆಮ್ಮೆಯ ವಿಚಾರ ಇದು. ರಾಜ್ಯಸಭೆಯಲ್ಲಿ ಜಗ್ಗೇಶ್ ಕನ್ನಡದಲ್ಲೇ ಮಾತನಾಡಿ ಗಮನ ಸೆಳೆದಿದ್ದಾರೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸಾಧನೆಗಳನ್ನು ಹಾಡಿ ಹೋಗಲಿದ್ದಾರೆ. ಸೊ ಹೆಣ್ಣು ಮಕ್ಕಳಿಗೆ ಭಾರತದಲ್ಲಿ ಸನಾತನ ಧರ್ಮದಲ್ಲಿ ಹೆಚ್ಚಿನ ಸ್ಥಾನಮಾನ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಶ್ರಮಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟದಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಒಪ್ಪಿಗೆ ನೀಡಿದಿರೋದು ನಿಜಕ್ಕೂ ಕೂಡ ಶ್ಲಾಘನೀಯ. ನಮ್ಮ ಸದನವು ಹೆಣ್ಣು ಮಕ್ಕಳ ಪರವಾಗಿದೆ, ಆದರೆ ಇಂದು ಹೆಣ್ಣು ಮಕ್ಕಳಿಗೆ ಉತ್ತೇಜಿಸುವವರೇ ಪ್ರತಿಭಟನೆ ನಡೆಸುತ್ತಿರುವುದು ಶೋಚನೀಯ ಅಂತ ಕಿಡಿಕಾರಿದ್ದಾರೆ. ಸೊ ಇವತ್ತು ರಾಜ್ಯಸಭೆಯಲ್ಲಿ ಜಗ್ಗೇಶ್ ಕನ್ನಡದಲ್ಲೇ ತಮ್ಮ ಮಾತನ್ನು ಆರಂಭಿಸಿದರು. ಈ ಸನಾತನ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಆದ್ಯತೆ ಇದೆ. ಪ್ರತಿಯೊಬ್ಬರು ಕೂಡ ಮಾತೃದೇವೋಭವ, ಎತ್ತ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನತಕ್ಕಂಥ ಮಾತನ್ನು ಹೇಳುವಂಥ ಹೆಣ್ಣು ಮಕ್ಕಳನ್ನ ಇವತ್ತು ಸಪೋರ್ಟ್ ಮಾಡುವಂಥ ಈ ಬಿಲ್ಲನ್ನು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವ್ರಿಗೆ ವಿಶೇಷವಾಗಿ ಇಡೀ ಭಾರತದ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಈ ಬಿಲ್ಲನ್ನು ಪ್ರಮೋದಿಸ್ತೇನೆ. ಮಾನ್ಯರೇ, ಇವತ್ತು ಇಡೀ ನಮ್ಮ ಸದನ ಹೆಣ್ಣು ಮಕ್ಕಳ ಪರವಾಗಿದ್ರೆ ನಮ್ಮ ದೌರ್ಭಾಗ್ಯ. ಇವತ್ತು ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡಬೇಕಾದಂಥವ್ರು ಬಾವಿಗಿಳಿದಿರುವಂಥದ್ದು ತುಂಬಾ ಶೋಚನೀಯ, ಒಂದು ಅಪಮಾನ ಮಾಡುವಂತ ಒಂದು ಕೆಲಸ. ಈ ಬಿಲ್ಲನ್ನ ನಾನು ಅನುಮೋದಿಸ್ತೀನಿ ಅನ್ನತಕ್ಕಂಥ ಮಾತು ಹೇಳ್ತೇನೆ. ಧನ್ಯವಾದ. ನಮ್ಮ ಈ ಸನಾತನ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.